ಜನರು ಎಲ್ಲೂ ಹೋಗುವಂಗಿಲ್ಲ ಬರುವಂಗಿಲ್ಲ ಇದೇ ನಿಟ್ಟಿನಲ್ಲಿ ಎಲ್ಲ ದೇವರ ಗುಡಿಗಳಿಗೂ ಕೂಡ ಬೀಗ ಬಿದ್ದು ಬಿಟ್ಟಿತ್ತು ಈ ಕಾರಣದಿಂದ ವರ್ಷ ಪ್ರತಿ ವರ್ಷ ಬಸವ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮದ ಜೊತೆ ಜೊತೆಗೆ ಎಲ್ಲ ಜನರು ಭಕ್ತಿಯಿಂದ ಭಕ್ತಿ ಪೂರ್ವಕವಾಗಿ ದೇವರ ಗುಡಿಗಳಿಗೆ ಹೋಗಿ ಹೂವು ಹಣ್ಣು ಸಮರ್ಪಣೆ ಮಾಡಿ ಬಸವ ಜಯಂತಿಯನ್ನ ಆಚರಿಸುತ್ತಿದ್ರು ಆದ್ರೆ ಈ ಕೊರೋನಾ ಮಹಾಮಾರಿಗೆ ಎಲ್ಲೆಡೆ ಭೀಕರವಾದಂತಹ ಭಯಭೀತಿಯಿಂದ ದೇವರ ಗುಡಿಗಳು ಕೂಡ ಮೌನವನ್ನ ತಾಳಿದೆ ವಾದ್ಯ ಮೇಳ ಸುಮಧುರವಾದ ಸಂಗೀತ ಎಲ್ಲ ಕಾರ್ಯಕ್ರಮದ ಜೊತೆ ಜೊತೆಗೆ ಬಸವ ಜಯಂತಿಯನ್ನ ಆಚರಣೆ ಮಾಡಲಾಗ್ತಿತ್ತು ಆದ್ರೆ ಕೊರೋನಾ ಮಹಾಮಾರಿ ಎಲ್ಲೆಡೆ ಪಸರಿಸುತ್ತಿದ್ದಂತೆ ದೇವರು ಕೂಡ ಮೌನವನ್ನು ತಾಳಿದ್ದು ನಿಜ ಯಾಕಂದ್ರೆ ಇಲ್ಲಿ ಈ ಕರೋನಾ ಮಹಾಮಾರಿ ರೋಗಕ್ಕೆ ಎಲ್ಲರೂ ತುತ್ತಾಗದಿರಲಿ ಅಂತ ಎಲ್ಲರೂ ಮನೆಯಲ್ಲೇ ಬಂದಿಯಾಗಿರುವ ಸಂದರ್ಭ ಬಂದೊದುಗಿದೆ ಇದೇ ನಿಟ್ಟಿನಲ್ಲಿ ಹುಕ್ಕೇರಿ ತಾಲೂಕಿನ ನಿರ್ಲಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಬಸವ ಜಯಂತಿಯನ್ನ ಅತಿ ಸರಳತೆಯಿಂದ ಆಚರಿಸಲಾಯಿತು ಇದಕ್ಕೆ ಕಾರಣ ಮಹಾಮಾರಿ ಕೊರೋನಾ ಕಾರಣದಿಂದ ಸರಳವಾಗಿ ಬಸವ ಜಯಂತಿಯನ್ನ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಬಸವ ಪ್ರಸಾದ್ ಸಂಕಪಾಳ್ ಕಾರ್ಯನಿರ್ವಾಹಕರಾದ ರಾಮು ಶಿಂದೆ ಸಂತೋಷ್ ಚಿಂಚಿನಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ